Olha. Aldo, volte lá. Pra não ter que estar no colo. Dipo, sabe o que dá na mão? Ele não tumba beijar o Dipo. Ele que dá, não devia que ele ficou tumba. Não pata, ele continua a ele do. Ele marca o Ei, Mali, não é assim que você vai fazer? Você vai fazer o que você vai fazer? Tamasha, meu amigo, Dipo. Vingo, Tilva, não sabe onde é que você vai ಅವನ ಕುಡಿಯೋ ಕಾಸ್ಗೆ ಅಂತಲ್ವ ನನ್ನ ಸ್ಕೂಲಿಗೆ ಬದಲಾಗಿ ಆ ಮರ ಕಳಿಸ್ತಿರೋದು ಹೋಗಿ ಬಿಡುಮಲ್ಲಿ ಬೇಜ ಮಾಡ್ಕೋಬೇಡ ಹೌದು ಅದೇ ನಿನ್ ಗಿದ್ದಕ್ಕಿದ್ದಂತ ಅಕ್ಷರ ಕಲೆ ಹುಚ್ಚು ನನ್ನ ಸ್ನೇಹಿತರೆಲ್ಲ ಲವ್ ಲೆಟರ್ ಬರೀತಾ ಇದ್ದಾರೆ ನಂಗು ಬರಿಬೇಕು ಅಂತ ಆಸೆ ಓ ಹೌದು ನೀನ್ ಯಾರಿಗೆ ಬರಿಬೇಕು ಅಂತ ಇದೀಯಾ ಲವ್ ಲೆಟರ್ ಇನ್ಯಾರಿಗೆ ನಿಂಗೆ ಇವತ್ತು ತಮಾಷೆ ಮಾಡ ನಂಗೆ ಸಿಕ್ಕಂದ್ರೆ ಎರಡೋ ಪಂಚ್ ಒಂದ್ ತಿಂಗಳ ಮೇಲೆ ಓಹೋ ನೀನೇನೋ ಒರಿಜಿನಲ್ ಬ್ರೂಸ್ಲಿ ಅನ್ಕೊಂಡಿರೋ ಕಾಣಿಸ್ತಿದೆ ನಿನ್ನ ಈ ಅವತಾರನ ಸತ್ ಸ್ವರ್ಗದಲ್ಲೋ ಅಥವಾ ನರಕದಲ್ಲೋ ಇರೋ ಬ್ರೂಸ್ಲಿ ನೋಡಿ ನಗ್ತಾ ಇರೋಗಿದೆ ಬೇಡ ಶಲೇಶ್ ನನಗೆ ಸಿಕ್ಕಿ ಬರುತ್ತೆ ಕರಾಟೆ ಕಲಿಯೋದು ಅಂದ್ರೆ ಹೆಂಗಸಂತೆ ತಕದಿಮಿತೆ ತಕದಿಮಿತೆ ಅಂತ ಕುಣಿಯಷ್ಟು ಸುಲಭ ಅಲ್ಲ ಕರೀತಾ ಎಲ್ಲಿ ಈ ಪಂಚ್ ರಿಸೀವ್ ಮಾಡೋ ನೋಡ್ತೀನಿ ಏನು ಗೊತ್ತಿರದವನ ಹತ್ರ ನಿನ್ನ ಪಟ್ಟಿಗಳನ್ನ ತೋರಿಸ್ಬೇಡ ಡ್ಯಾನ್ಸ್ ಅಂದ್ರೆ ಬರೀ ಹೆಂಗಸರು ಕಲಿಯೋ ವಿದ್ಯೆ ಅಂತ ಅನ್ಕೊಂಡಿದ್ದೀಯಾ ಎಲ್ಲಿ ಒಂದೆರಡು ಹೆಜ್ಜೆ ಹಾಕು ನೋಡೋಣ ಮಾಡು ಬರಲ್ಲ ನನಗೂ ಫೈಟ್ ಬರಲ್ಲ ಒಂದ್ ಕೆಲಸ ಮಾಡ ನಾನು ನಿನ್ಗೆ ಕರಾಟೆ ಕಲ್ಸ್ಕೊಡ್ತೀನಿ ಹಾಗಾದ್ರೆ ನಾನು ನಿನ್ಗೆ ಡಾನ್ಸ್ ಕಲಿಸ್ತೀನಿ ಓಕೆ ಓಕೆ ದೀಪೋ ತಿಂಡಿ ತಿನ್ ಬನ್ನಿ ಅಮ್ಮ ನನ್ ತುಂಬಾ ಹೊಟ್ಟೆ ಹಸ್ತಾ ಇದೆ ಎಲ್ಲಿ ಇಡ್ಲಿ ಹೊಡೆ ಹುಡುಗಾಟ ಸಾಕು ಮೊದಲು ತಿಂದಿದ್ದೀನಿ ದೀಪೋ ಎಲ್ಲಾದ್ರೂ ಕೆಲ್ಸಕ್ಕೆ ಟ್ರೈ ಮಾಡು ಈಗ ಸಿನಿಮಾ ಸಿನಿಮಾ ಅಂತ ಸುತ್ತಾಡಿ ಎರ್ಬಿಡಂಗೆ ಆಗ್ಬೇಡ ನನಗೂ ವಯಸ್ಸಾಗ್ತಾ ಬಂತು ಕಣ ನೀನ್ ಸ್ವಲ್ಪ ದಿನ ನಮ್ಮ ಒಂದೇ ಒಂದ್ ಸಿನಿಮಾದಲ್ಲಿ ಚಾನ್ಸ್ ಸಿಕ್ಕಿದ್ರೆ ಸಾಕು ನಿನ್ ಮಗ ದೊಡ್ಡ ಸ್ಟಾರ್ ಆಗ್ಬಿಡ್ತಾನೆ ಆಮೇಲೆ ನಾವೆಲ್ಲ ಹಾಯ್ ಆಗಿರ್ಬೋದು
ಓಹೋ, ಇವನೇನು ದೊಡ್ಡ ರಾಜ್ಕಪೂರ್ನ ವಂಶದ ಕುರಿ ಅನ್ಕೊಂಡಿದ್ದಾನೆ ಬೆಳಗಾಗೋಷ್ಟಲ್ಲಿ ದೊಡ್ಡ ಸ್ಟಾರ್ ಆಗೋಕೆ. ನೋಡಮ್ಮ ಇವನ್ನ ತಲೆ ಹಾಕ್ತಾನ, ನಾನು ಯಾವ್ದ್ರಲ್ಲಿ ಕಡಿಮೆ ಇದ್ದೀನಿ? ರೂಪ ಇಲ್ವಾ, ಪ್ರತಿಭೆ ಇಲ್ವಾ, ಅದೃಷ್ಟ ಬೇಕಲ್ಲಪ್ಪ. ಸುಮ್ಮನೆ ತಿಂಡಿ ತಿಂದ್ರು ಆ ಸಾಯಿಬಾಬಂದಯ್ಯ, ಏನಿದೆಯೋ ನೋಡೋಣ. ಸ್ವಲ್ಪ ಚಾನ್ಸ್ ಸಿಕ್ಕಿದ್ರೆ ಸಾಕು ನನ್ನ ಮಗ, ಶುರುವಾಗುತ್ತಾ ಗುರು. ಅವರೆಲ್ಲ ಹೊಂದ್ಸ್ಕೋರ್ ಹೊಂದ್ಸ್ಕೋರ್ ಅಂತಿದ್ದಾರೆ, ನೀನ್ ನಿಂತು ಅಂತಿಲ್ಲ ಗುರು. ಅಲ್ಲಿ ನೋಡ ಭೂಲೋಕದ ಅಪ್ಸರೇನ, ಅವ್ರು ನೋಡ್ತಾ ಇದ್ರೆ ಪ್ರಪಂಚನೇ ಮರ್ತು ಹೋಗುತ್ತೆ. ಓಕ ರಂಬೆ ಊರ್ವಶಿ ಅವೆಲ್ಲ ಇವಳ ಮುಂದೆ ಚಿಲ್ಲರೆ ಕೊಡು. ಆ ಸೃಷ್ಟಿಕರ್ತ ಬ್ರಹ್ಮ ಬಹಳ ಬಹಳ ಪುರುಸತ್ ಮಾಡ್ಕೊಂಡು ಈ ದಂತದ ಬಂಡೆನ ಸೃಷ್ಟಿಸಿದಾನೆ. ಬ್ರಹ್ಮನ್ ಕೈ ಚಳಕ ಅಷ್ಟೇ ಅಲ್ಲ ಗುರು, ಕುಬೇರ ತನ್ನ ಖಜಾನಲ್ಲಿರೋ ಅರ್ಧ ಆಸ್ತಿನ ಇವಳ ಹೆಸರು ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾನೆ. ಹೇಗಾದ್ರೂ ಮಾಡಿ ಬ್ಯೂಟಿ ಕ್ವೀನ್ ಗೆಟ್ಟಿಸ್ಬೇಕಲ್ಲ. ಹ್ಯಾಪಿ ಬರ್ತ್ಡೇ ಅಮ್ಮ. ಥ್ಯಾಂಕ್ ಯು. ಪಾರ್ಟಿ ಮರಿ ಕುಡಿದು. ಓಕೆ ಶೋರ್. ಥ್ಯಾಂಕ್ ಯು. ಹ್ಯಾಪಿ ಬರ್ತ್ಡೇ ಅಮ್ಮ. ಇವತ್ ನಿನ್ ಬರ್ತ್ಡೇ ಅಂತ ಮೊದ್ಲೇ ಗೊತ್ತಾಗಿದ್ರೆ ಆ ಚಂದ್ರನೇ ಕಿತ್ಕೊಂಡ್ಬಂದು ಪ್ರೆಸೆಂಟ್ ಮಾಡ್ತಿದ್ನಲ್ಲ. ಓ ಹೌದಾ? ಕುಕ್ಕು ನನ್ನ ಮಗ ಶೈಲೇಶ್ ಅಂಬುಲೆನ್ಸ್ ಲೈನ್ ಹೊಡೆಯೋ ತರ ಕಾಣ್ತಾ ಇದೆಯಲ್ಲ, ಏನಾದ್ರೂ ಮಾಡಿ ಈ ಲೈನ್ ಕ್ಲಿಯರ್ ಮಾಡ್ಬೇಕಲ್ಲ, ಏನಾದ್ರೂ ಐಡಿಯಾ ಮಾಡ ಕುಕ್ಕು. ಆಮೇಲ ಶೈಲೇಶನಿಗೆ ಲವ್ ಲೆಟರ್ ಬರ್ದ ಹಾಗೆ ಬರೆಯೋಣ, ಅವನ್ ಅದನ್ನ ಓದ್ರೆ ಸ್ವರ್ಗದ ಮುರೇಗೇನು, ಅವನ್ ಖುಷಿ ಆಗ್ಬಿಟ್ಟು ಒಂದು ಉತ್ತರ ಬರೀತಾನೆ, ಆಮೇಲೆ ನೋಡ್ತಾ ಇರೋ ಮಜಾನ. ಉತ್ತರ ಬರೀತಾನೆ ಅಂತ ಏನ ಗ್ಯಾರಂಟಿ? ಬರೆಯೋ ಮಾಡ್ತೀನಿ ಕಣಯ್ಯ, ಏನ್ ಬೇಕಾದ್ರೂ ಮಾಡು. ಯಾರಿಗೂ ಅನುಮಾನ ಬರಬಾರ್ದು, ಆ ತರ ಮಾಡ್ಬೇಕು. ಮನಿ ಮಾಡ್ಕೋಬೇಡ ಗುರು. ದೀಪು ನನ್ನ ಹಿಡಿತೀಯ ದೀಪು, ಅಲ್ಲಿ ನಿನ್ ಹಿಡಿಯಕ್ಕಾಗಲ್ವಾ ನೋಡು? ನನ್ನ ಹಿಡಿಯಕ್ಕಾಗಲ್ಲ ಹಾಗೆ ಹೇಳ್ತೀರೋ ಸಿಕ್ಬಿಡ್ತೀಯಾ? ಪ್ರತಿಯೊಂದು ಕನಸಿಗೂ ಒಂದು ಆರಂಭ ಇರುತ್ತೆ ಅಲ್ಲ. ಯಾವ ಭಾಷೆನ ಇದು? ಉಲ್ಟಾ ಶೈಲೇಶನಿಗೆ ಹೆಣ್ಣಕ್ಷರ ಇಷ್ಟೊಂದು ಮುತ್ತಾಗಿದೆ. ಅಪ್ಪ ಶೈಲೇಶ, ನಿನ್ನ ಹೆಸರಿಗೆ ಒಂದು ಲೆಟರ್ ಬಂದಿದೆ ನನಗ. ಒಂದ್ ಮಿನಿಟ್. ಏನೋ ಯಾರ್ದು ಲೆಟ್ರು? ಅಮಲಾದು. ಅಮಲಾದು, ಕಂಗ್ರಾಚ್ಯುಲೇಷನ್. ಯು ಆರ್ ಎ ಲಕ್ಕಿ ಫೆಲೋ. ಅಂತ ದೊಡ್ಡ ಶ್ರೀಮಂತ ಹುಡುಗಿ ನಿನಗೆ ಲವ್ ಲೆಟರ್ ಬರ್ತಿದ್ದಾಳೆ ನೋಡು. ನೀನ್ ಯಾಕೆ ಅವ್ರಿಗೆ ಲವ್ ಲೆಟರ್ ಬರೀಬಾರ್ದು? ಖಂಡಿತ ಈ ಚಾನ್ಸ್ ಬಿಡಬೇಡಮ್ಮ. ಅಮ್ಮ ನನ್ ಪ್ರೀತಿ ಸಲೇಂದ್ರ, ನಂಬೋಕೆ ಆಗ್ತಿಲ್ವಲ್ಲ ಶೈಲು. ಶೈಲು ಲವ್ ಇಸ್ ಬ್ಲೈಂಡ್ ಅನ್ನೋದು ನಿನಗೆ ಗೊತ್ತಿಲ್ವಾ? ಹೆದರ್ಕೋಬೇಡ, ಧೈರ್ಯವಾಗಿರು. ನನ್ಗೆ ಯಾಕೋ ಭಯವಾಗ್ತಿದೆ. ಡೋಂಟ್ ವರಿ ಮಾಡ್ಕೋಬೇಡ. ಟೇಕ್ ಇಟ್ ಈಸಿ. ನಾವೆಲ್ಲ ಇಲ್ವಾ ನಡೀನ್ ಡ್ಯಾನ್ಸಿಂಗ್ಗೆ ನಡೆಯೋಯ್ಯ. ತುಂಬಾ
ಸೆನ್ಸ್ ಆಗಲಿದ್ದಾರೆ. ನಿನ್ನಿಂದ ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಎಸ್ ಯಾವ ಕೆಲಸ ಮಾಡಲ್ಲ ಗುರು, ಈ ಪತ್ರನ ಪ್ರಿನ್ಸಿಪಾಲ್ ಪೋಸ್ಟ್ ಮಾಡ್ಬಿಡ್ತೀನಿ, ಆಮೇಲೆ ನೋಡ್ತೀರಾ ಸೆಲೆಕ್ಷನ್ ಪೊಸಿಷನ್. ಪಾಕಣ ನನ್ ಮಗ ನೀನು. ಶೈಲೇಶ ಊಟ ಮಾಡ್ದ? ಬೇಡಮ್ಮ ನಂಗೆ ಹಸಿವಿಲ್ಲ. ಇದೇನು ಹೊಸದಾಗಿ ಹೇಳ್ತಾ ಇದೀಯಾ? ಯಾವಾಗ್ಲೂ ಹಸುವ ಹಸುವ ಅಂತ ಓಡ್ ಬರ್ತಾ ಇದ್ದವನು, ಏನಾಗಿದೆಯಾ ಇವತ್ತು ನಿಮ್ಗೆ? ಏನಿಲ್ಲಮ್ಮ ನನ್ಗೆ ಊಟ ಬೇಡ. ನನಗಂತೂ ನಿನ್ನ ನಡವಳಿಕೆ ಒಂದು ಅರ್ಥನೇ ಆಗ್ತಾ ಇಲ್ಲ. ಎಷ್ಟಮ್ಮ ಮಳ? ರೂಪಾಯಿಗೆ ಒಂದ್ ಮಳ, ಒಂದ್ ಮಳ ಕೊಡು. ರೂಪಾಯಿಗೆ ಒಂದೇ ಮಳನ? ಮಲ್ಲಿಗೆ ಮೊಗ್ಗು ಅಥವಾ ಅರಳ್ಬಿಟ್ಟಿದ್ಯೋ? ಯೋ ಯಾವ ರಾಯ ನಿಂದು, ಕಣ್ ಕಾಣತಿಲ್ವಾ? ಮೊಗ್ಗು ಗಮಗಮ ಅಂತೈತೆ. ತಗೊಂಡೋಗ್ ನಿನ್ನ ಹೆಂಡತಿ ಕೊಡು, ರಾತ್ರಿ ಎಲ್ಲ ಗಮಗಮ ಅಂತ ಹೇಳ್ತಾಳೆ. ಗಾಟಿ ಕಳ್ಳ, ಬಹಳ ಮಾತಾಡ್ತಾಳೆ. ಕೊಡ್ಕೊಡು ರೂಪಾಯಿ ಕೊಡು, ನೋಡ್ ಚೆನ್ನಾಗೈತೆ ತಗ. ಆ ಡ್ಯಾನ್ಸ್ ಕ್ಲಾಸ್ ಇರೋ ಆಮ್ಲಾ ಮತ್ತು ಶೈಲೇಶ್ನ ಬರೋಕೆ ಹೇಳು. ಆ ಆಮ್ಲಾ ಸ್ವಲ್ಪ ಮುಂಚೆ ಬರಲಿ. ಗುಡ್ ಮಾರ್ನಿಂಗ್ ಸರ್. ಸಿಟ್ ಡೌನ್. ಏನಮ್ಮ ಇದೆಲ್ಲ ನೋಡು, ನಿನಗೆ ಬರೋ ಲವ್ ಲೆಟರ್ ದಾರಿ ತಪ್ಪಿ ನನಗೆ ಬಂದಿದೆ. ಲೋಕನಾಥ್ ಅಂತ ದೊಡ್ಡ ವ್ಯಕ್ತಿಯ ಮಗಳಾದ ನೀನು ಇದಕ್ಕೆಲ್ಲ ಆಸ್ಪದ ಕೊಡ್ತೀಯ ಅಂತ ನಾನು ಹೆಡಿಸೇ ಇರಲಿಲ್ಲ. ನಾಳೆ ಈ ವಿಷಯ ನಿಮ್ಮ ತಂದೆಗೆ ಗೊತ್ತಾದ್ರೆ ಏನು ಅನಾಹುತ ಆಗುತ್ತೆ ಅಂತ ಗೊತ್ತು ತಾನೇ? ಆ ಶೈಲೇಶ್ ಹೀಗ್ಯಾಕೆ ಮಾಡ್ತಿದ್ದಾನೆ ಅಂತ ನನಗೊಂದು ಅರ್ಥ ಆಗ್ತಾ ಇಲ್ಲ ಸರ್. ಮೊನ್ನೆ ಇದೇ ಕಾಗದ ನನ್ನ ಕೈಲಿ ಕೊಟ್ಟಾಗ ಅವನ ಮುಖದ ಮೇಲೆ ಎಸುಬಿಟ್ಟು ಬಂದೆ ಸರ್. ಹಾಗಾದ್ರೆ ಇದರಲ್ಲಿ ನಿಂದೇನು ತಪ್ಪಿಲ್ಲ ಅಂತೀಯಾ? ಹೌದು ಸರ್, ಇದರಲ್ಲಿ ನಂದೇನು ತಪ್ಪಿಲ್ಲ. ಯು ಕ್ಯಾನ್ ಗೋ ನೌ. ಥ್ಯಾಂಕ್ ಯು ಸರ್. ರಂಗ ಆ ಶೈಲೇಶ್ ಕಳ್ಸು. ಕಮಿನ್ ಸರ್. ಎಸ್ ಕಮಿನ್. ಎಸ್ ಸರ್. ಏನಯ್ಯ ನೀನು ಕಾಲೇಜ್ಗೆ ವಿದ್ಯೆ ಕಲೀಲಿಕ್ಕೆ ಬರ್ತೀಯಾ ಇಲ್ಲ ಕಾಲೇಜಲ್ಲಿರೋ ಹುಡುಗರಿಗೆಲ್ಲ ಲವ್ ಲೆಟರ್ ಬರೆಯಕ್ಕೆ ಬರ್ತೀಯಾ? ಸರ್ ಚಟ ಬಯಸೆ. ಏನು ಬಡ ಹುಡುಗ ಓದಿ ಮುಂದೆ ಬರಲಿ ಅಂತ ಸ್ಕಾಲರ್ಶಿಪ್ ಕೊಡಿಸಿದ್ರೆ ಓದು ಬರಹ ಬಿಟ್ಟು ರೋಮಾನ್ಸ್ ಮಾಡ್ಲಿಕ್ಕೆ ನೋಡ್ತಿದ್ಯಾ? ಅಮ್ಲಾ ನೀನಿಲ್ಲಿ, ಅಮಲಾ ಇಲ್ಲಿ. ನಿನ್ನಂತ ಅವನು ಒಬ್ಬ ಈ ಕಾಲೇಜಲ್ಲಿ ಇದ್ರೆ ಇಡೀ ಕಾಲೇಜ್ ಹಾಳಾಗುತ್ತೆ. ಇನ್ ಮುಂದೆ ಇಂತ ಅಧಿಕ ಪ್ರಸಂತನ ಮಾಡಿದ್ರೆ ಈ ಕಾಲೇಜಿಂದ ನಿನ್ನ ಡಿಸ್ಮಿಸ್ ಮಾಡಲಾಗುತ್ತೆ. ಬಿ ಕೇರ್ಫುಲ್. ಓ ಹಲೋ ಲೋಕನಾಥ್ ಅವರ, ನಮಸ್ಕಾರ ಸರ್. ನಾನು ವಿಶ್ವನಾಥ್ ಪ್ರಿನ್ಸಿಪಾಲ್ ಮಾತಾಡ್ತಿರೋದು. ನಿಮ್ ಮಗಳಿಗೆ ಒಂದ್ ಲವ್ ಲೆಟರ್ ಬಂದಿದ್ದು ನನ್ನ ಕೈ ಸೇರಿದೆ. ನನ್ನ ಮಗಳು ಆಮೇಲೆ ಲವ್ ಲೆಟರ್ ಬರೆಯೋದ? ನಂಬೋಕಾಗ್ತಿಲ್ವಲ್ಲ. ಅದನ್ನ ಬರ್ದವನ್ನ ಡಿಸ್ಮಿಸ್ ಮಾಡಬೇಕು ಅಂತಿದ್ದೀನಿ. ಏನೋ ಹುಡುಗ ಬುದ್ಧಿ, ಅದೆಲ್ಲ ಸಹಜ ತಾನೆ ಈ ವಯಸ್ಸಲ್ಲಿ. ನೋಡಿ ಡಿಸ್ಮಿಸ್ ಅದೆಲ್ಲ ಬೇಡ, ಇದೊಂದ್ಸಲ ವಾರ್ನ್ ಮಾಡ್ಬಿಡಿ, ಮುಂದೆ ಏನೋ ಅಂತ ನಾನು ನೋಡ್ಕೊಳ್ತೀನಿ. ಆಯ್ತು ಓಕೆ. ನಮಸ್ಕಾರ. ನಮಸ್ಕಾರ. ತುಂಬಾ ಜಗಳ ಆಡಕ್ಕೂ ಕೂಡ ಅವ್ನು ಬರ್ತಾ ಇದ್ದಾನೆ, ನಾನು ಆಮೇಲೆ ಸಿಗ್ತೀನಿ. ಬರ್ಲ ಶೈಲೇಶ್, ಎಷ್ಟು ಧೈರ್ಯ ನಿಂಗೆ? ನಂಗೆ ಲವ್ ಲೆಟರ್ ಬರ್ತಿದ್ವು ಅಂದ್ರೆ ಪ್ರಿನ್ಸಿಪಾಲ್ಗೆ ಕೊಡೋಷ್ಟು ಧೈರ್ಯ ಬಂತ? ನಮ್ಮಂತ ಬಡಪಾಯಿಗಳ ಜೊತೆ ಪ್ರೀತಿ ಪ್ರೇಮದ ನಾಟಕ ಆಡೋ ಸ್ವಾತಂತ್ರ್ಯ, ಧೈರ್ಯ, ಅಹಂಕಾರ ಎಲ್ಲ ನಿಮ್ಮಂತ ಶ್ರೀಮಂತರು ಸೊತ್ತೆ ಆಗಿರ್ಬೇಕೇನು? ಏನ್ ಹೇಳ್ತಾ ಇದೀಯ ನೀನು? ಸಾಕ್ಷಿವೆ ನೋಡು, ನೀನೇ ಮುದ್ದಾಗಿ ಬರ್ದಿದ್ಯಲ್ಲ, ನೀನಿಲ್ಲದೆ ನಾನಿಲ್ಲ, ನೀನೇ ನನ್ನ ಸರ್ವಸ್ವ, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಶೈಲೇಶ್, ಇದು ನಾನ್ ಬರ್ದ ಲೆಟರ್ ಅಲ್ಲ, ದೇವರಾಣಿಗೂ ಈ ಲೆಟರ್ ನಾನ್ ಬರ್ದಿಲ್ಲ ಶೈಲೇಶ್. ನಿಜ ಅಲ್ವ? ಹೌದು ಶೈಲೇಶ್, ಅಂದ್ರೆ ಬೇರೆ ಯಾರೋ ಬೇಕು ಅಂತ ಮಾಡಿರೋ ಕೀಟ್ಲೆ ಇದು. ಐ ಆಮ್ ರಿಯಲಿ ಸಾರಿ ಶೈಲೇಶ್, ಪ್ಲೀಸ್ ಎಕ್ಸ್ಕ್ಯೂಸ್ ಮೀ. ನಾನು ತುಂಬಾ ಆತ್ರ ಪಟ್ಟು ನಿನ್ ಬೇಜಾರು ಮಾಡಿದ್ದೆ. ಐ ಆಮ್ ಸಾರಿ. ಆ ಭಿಕಾರಿ ಶೈಲೇಶ್ ನಿಂದ ನನ್ನ ಜೀವನೇ ಪಂಕ್ಚರ್ ಆಗಿದೆ. ಪಂಚರ್ ಪಂಚರ್ ಅಂತ ಜಪ ಮಾಡ್ತಾ ಕೂತಿರು, ಆ ಹಕ್ಕಿ ಪುರ್ರ ಅಂತ ಆರೋ ಬಿಡುತ್ತೆ. ಗೊಬ್ಬು ನನ್ ಮಗನೇ, ಏನಾದ್ರು ಐಡಿಯಾ ಕೊಡು ಅಂತಂದ್ರೆ. ವಂಡರ್ಫುಲ್ ಐಡಿಯಾ.
ನಿಂದು ಕಣ ನಮ್ ಮುಂದಿನ ಕೆಲಸ ಅಲ್ಲ, ಪಿಕ್ನಿಕ್ ಅಲ್ಲಿ ಮುಗಿಸ್ಬಿಡೋಣ, ಇನ್ನು ಬಹಳ ದಿನ ಕಾಯೋಕ್ಕಾಗಲ್ಲ. ನಿನ್ ಐಡಿಯಾ ಬೆಲೆ ಅಮಲಾ, ನಿಮ್ ಪ್ರಿನ್ಸಿಪಲ್ ಫೋನ್ ಮಾಡಿದ್ರು ಅಂಕಲ್, ತಮಾಷೆಗಂತ ಮಾಡಿದ್ದು. ನಿಜವಾ? ಹೌದು ಅಂಕಲ್. ನಿಂದೇನ್ ತಪ್ಪಿಲ್ಲ ಅಂತ ನೀನ್ಯಾಕೆ ಮದ್ವೆ ಮಾಡ್ಕೊಡ್ತೀಯ? ಡೋಂಟ್ ವರಿ, ಡೋಂಟ್ ವರಿ. ದರ್ಶಾಬಾಯ್ ನೀನೇನ್ ಧೈರ್ಯವಾಗಿ ದೀಪು ಬಲಿ. ಏ ಮಲ್ಲಿ, ಮಲ್ಲಿ, ಏ ಮಲ್ಲಿ, ನಿಂತ್ಕೋ. ಏನಾಯ್ತು ಮಲ್ಲಿ ನಿನ್ಗೆ? ಯಾಕೆ ಹುಚ್ಚಿ ತರ ಅವ್ರು ಬಂದ? ಆ ಹುಡುಗಿ ಜೊತೆ ಮಾತಾಡ್ತಿದ್ದೆ, ಇಷ್ಟು ಸಿಟ್ಟು ಬಂದ ನಿಮಗೆ. ಅಯ್ಯೋ ಹುಚ್ಚಿ, ಆ ಹುಡುಗಿ ಜೊತೆ ಏನ್ ಮಾತಾಡ್ದೆ ಅಂತ ಗೊತ್ತಾ ನಿಮಗೆ? ನೆನ್ನೆ ತಾನೆ ಅವರನ್ನ ಆಕ್ಸಿಡೆಂಟ್ ಅಲ್ಲಿ ತೀರ್ ಹೋದ್ರು, ಅವ್ರಿಗೆ ಸಮಾಧಾನ ಮಾಡ್ತಾ ಇದ್ದೆ. ಅದಕ್ಕೆ ನೀನ್ ಏನೇನೋ ತಪ್ಪು ಕಲ್ಪನೆ ಮಾಡ್ಕೊಂಡು ನಾ ಮಾತಾಡ. ನೀನ್ ಹೇಳ್ತಿರೋದೆಲ್ಲ ನಿಜವಾದೀಪು, ಇಷ್ಟೇನ ನೀನು ನನ್ನ ಅರ್ಥ ಮಾಡ್ಕೊಂಡಿರೋದು? ರಾಘವೇಂದ್ರ, ನನ್ ದೀಪು ಒಳ್ಳೆ ಕಾಳಿಸಿಗ ಮಾಡಪ್ಪ. ನಮಸ್ಕಾರ ಸರ್. ನಮಸ್ತೆ. ಏನಪ್ಪ, ಆಕ್ಟರ್ ಆಗ್ಬೇಕು ಅಂತಿದ್ಯಾ? ಹೌದು ಸರ್, ಆಕ್ಟರ್ ಆಗ್ಬೇಕು ಅಂತ ಬಹಳ ದಿವಸದಿಂದ ಪ್ರಯತ್ನ ಪಡ್ತಾ ಇದ್ದೀನಿ ಸರ್, ಆದ್ರೆ ಒಳ್ಳೆ ಚಾನ್ಸ್ ಸಿಗ್ತಾ ಇಲ್ಲ. ದಯವಿಟ್ಟು ಒಂದು ಅವಕಾಶ ಕೊಡಿ ಸರ್. ನಿನಗೆ ಅಭಿನಯದ ಅನುಭವ ಏನಾದ್ರೂ ಇದೆಯಪ್ಪ? ಓ ಇದೆ ಸರ್, ಕಾಲೇಜ್ ದಿನಗಳಲ್ಲಿ ನಾಟಕದಲ್ಲಿ ಅಭಿನಯಿಸಿದ ಅನುಭವ ಇದೆ ಸರ್. ನಿನಗೆ ಒಂದೆರಡು ಪರೀಕ್ಷೆಗಳು ಮಾಡ್ತೀನಿ, ಆಕ್ಟ್ ಮಾಡಿ ತೋರಿಸ್ತೀಯಾ? ಮಾಡ್ತೀನಿ ಸರ್. ಗುಡ್. ನೋಡು, ಈ ಟೀಪಾಯ್ ಮೇಲಿರೋ ಫಿರಂಗಿ ತೋಪು, ಇದನ್ನ ನೀನು ನಿನ್ ಕೈಯಿಂದ ಎತ್ತಿ ಹಿಡಿತೀಯ. ಆದ್ರೂ ಒಂದು ಮಾತ್ರ ಜ್ಞಾಪಕ ಇಟ್ಕೋ, ನೀನು ಈ ಫಿರಂಗಿ ತೋಪನ ಎತ್ತಿ ಹಿಡಿಯುವಾಗ ಅದು ಬಹಳ ಸುಡ್ತಾ ಇರುತ್ತೆ. ಅರ್ಥ ಆಯ್ತಾ? ಹಾ ಹೇಳಿ, ಹೇಗ್ ಮಾಡ್ತೀನಿ ನೋಡೋಣ. ಆಯ್ತು ಸರ್. ವೆರಿ ಗುಡ್, ವೆರಿ ಗುಡ್, ಥ್ಯಾಂಕ್ ಯು ಸರ್. ಈಗ ಇನ್ನೊಂದು ಸಣ್ಣ ಪರೀಕ್ಷೆ, ನಿನ್ನ ಕೈಯಲ್ಲಿ ಒಂದು ಹಣ್ಣಿದೆ ಅಂತ ತಿಳ್ಕೊ, ಅದನ್ನ ನಿನ್ನ ಪ್ರೇಯಸಿ, ನಿನ್ನ ಗೆಸ್ಟ್ ಮತ್ತು ನಿನ್ನ ಜವಾನನ್ನು ಕೊಡಬೇಕು. ಆಯಾ ವ್ಯಕ್ತಿಗಳಿಗೆ ಹಣ್ಣನ್ನು ಕೊಡುವಾಗ ನೀನು ಯಾವ ರೀತಿ ಡೈಲಾಗ್ನ ಡೆಲಿವರಿ ಮಾಡ್ತೀಯಾ ಹೇಳು ನೋಡೋಣ. ಮಾಡ್ತೀನಿ ಸರ್. ಸರ್, ಈಗ ಅಮ್ಮನಿಗೆ ನಿಮಗೆ ಹಣ್ಣು ಬೇಕಾ? ಪ್ರೇಯಸಿಗೆ ಹಣ್ಣು ಬೇಕಾ? ಗೆಸ್ಟ್ಗೆ ನಿಮ್ಗೆ ಹಣ್ಣು ಬೇಕಾ? ಮತ್ತು ಜವಾನನಿಗೆ ನಿನ್ಗೆ ಹಣ್ಣು ಬೇಕಾ? ವೆಲ್ ಡನ್ ಮೈ ಬಾಯ್, ನನ್ನ ಚಿತ್ರದಲ್ಲಿ ನಿನಗೆ ಹೀರೋ ಚಾನ್ಸ್ ಕೊಡ್ತೀನಿ. ಥ್ಯಾಂಕ್ ಯು ಸರ್, ಗುಡ್ ಲಕ್. ಅಮ್ಮ, ಅಮ್ಮ, ಏನು ಅಮ್ಮ? ಅಮ್ಮ,
ಕೊನೆಗೂ ನನಗೆ ಸಿನಿಮಾದಲ್ಲಿ ಚಾನ್ಸ್ ಸಿಕ್ಬಿಡ್ತು. ಯಾವಾಗ ನೋಡಿದ್ರು ಸಿನಿಮಾದಲ್ಲಿ ಚಾನ್ಸ್ ಸಿಕ್ತು ಸಿಕ್ತು ಅಂತ ಹೇಳ್ತಾನೆ ಇರ್ತೀಯ. ಬರೀ ಚಾನ್ಸ್ ಅಲ್ಲಮ್ಮ, ಹೀರೋ ಚಾನ್ಸ್. ಹೀರೋ ನೋಡು ಅಡ್ವಾನ್ಸ್ ಕೊಟ್ಟಿದ್ದಾರೆ. ನಿಜವೇನು? ನಂಬೋಕೆ ಆಗ್ತಾ ಇಲ್ಲ. ದೇವ್ರ ದೊಡ್ಡನಮ್ಮ, ನಿನ್ನ ಆಸೆ ಕೊನೆಗೂ ನೆರವೇರಿಸ್ಲ. ಚಿಂಟು ಬಿಟ್ಟು ಪಿಂಟು ಬಂದ್ರ ನಾಡು ಕೊಡ್ತೀನಿ. ಅಂತ್ಯಕಾಲಿ ನಮಸ್ಕಾರ ಮಾಡಿ ಆಶೀರ್ವಾದ ತಗೋ. ಆಯ್ತು ಅತ್ತೆ, ಆಶೀರ್ವಾದ ಮಾಡಿ. ಯಾರು ಒಳ್ಳೇದು ಮಾಡ್ಲಪ್ಪ. ದೀಪು ದೀಪು, ನಾನು ಸೂಟಿಂಗ್ ನೋಡಕ್ ಬರ್ಲಾ? ನೋಡ್ಲೇಬೇಕಾ? ಆಯ್ತು ಬಾ. ಎರಡು ಕ್ಯಾಂಡಲ್ ಕೊಡಿ. ಎರಡು ಕ್ಯಾಂಡಲ್ ಕೊಡ. ಏನಮ್ಮ, ಕಲರ್ ಕ್ಯಾಂಡಲ್ ಬೇಕಾ ಬಿಳಿ ಕ್ಯಾಂಡಲ್ ಬೇಕಾ? ಸದ್ಯ ನಿಮ್ ಕಲರ್ ಕ್ಯಾಂಡಲ್ ಬಂದಿಲ್ವಲ್ಲ, ಕೊಡ್ರಿ ಕಲರ್ ಅಂತೆ ಕಲರ್. ಹುಡುಗಿ, ಬಹಳ ಸಣ್ಣದಾಗಿರೋ ಕ್ಯಾಂಡಲ್ ತಗೊಂಡಿದ್ಯಾ? ದಪ್ಪನಾಗಿ ಉದ್ದನಾಗಿರೋ ಕ್ಯಾಂಡಲ್ ತಗೊಳಕಿಲ್ವಾ? ಇನ್ನು ಹೆಚ್ಚೆ ತೂರಿತದೆ. ನಿನ್ ಕೆಲ್ಸ ನೀನ್ ನೋಡ್ಕೊಳಯ್ಯ, ಹೆಣ್ಮಕ್ಳ ಹತ್ರ ಏನ್ ಕೆಲ್ಸ? ಇನ್ನ ನಿನ್ ಪೋಗ್ರಿ ಇಳಿಲಿಲ್ಲ ಅಲ್ಲ? ಅಲ್ಲಡು, ಕರಾಟೆ ಎಕ್ಸ್ಪೋರ್ಟ್. ದೀಪು ದೀಪು ಎಡಿಲು. ಅಮ್ಮ, ಐ ಆಮ್ ಗೋಯಿಂಗ್ ಟು ಪಿಕ್ನಿಕ್, ಎಲ್ಲವನ್ನ ಕೇಳಿದ್ದು? ನೀನ್ ಹೇಳ್ದಷ್ಟು ಹಣ ಹೊಂದ್ಸಕ್ ಆಗ್ಲಿಲ್ಲ ಕಣ. ದೀಪು ಬರ್ಲಿ, ಅವನ ಹತ್ರ ಹಣ ಇದ್ರೆ ಇಸ್ಕೊಡ್ತೀನಿ, ಆಮೇಲೆ ಹೋಗುವಂತೆ. ಇಲ್ಲಮ್ಮ, ನಂಗೆ ಲೇಟ್ ಆಗುತ್ತೆ, ಫ್ರೆಂಡ್ಸ್ ಹತ್ರ ಅಡ್ಜಸ್ಟ್ ಮಾಡ್ಕೋತೀನಿ ಬಿಡು. ಹೊರಟೇ ಬಿಟ್ಟೆನೋ? ಹುಷಾರಾಗ ಹೋಗ್ಬಾ ಜೋಪಾನ. ಶೈಲೇಶ್ ಪಿಕ್ನಿಕ್ ಕೊಟ್ಟಣ್ಣ. ಹೌದಾ? ಅದಕ್ಕೆ ಒಂಥರ ಇದೆಯಾ? ಹಾಗೇನಿಲ್ಲಪ್ಪ, ದುಡ್ಡು ಕೇಳ್ದ, ಹೊಂದ್ಸೋಕಾಗ್ಲಿಲ್ಲ. ಅಲ್ಲಿಗೆ ಹೋಗಿ ಅವನು ಏನ್ ಮಾಡ್ಕೋತಾನೋ ಏನೋ. ಅದಕ್ಕೆ ಯಾಕಮ್ಮ ಯೋಚನೆ ಮಾಡ್ತಿದ್ಯಾ? ನಮ್ ಫ್ರೆಂಡ್ ಹತ್ರ ಸಾಲ ತಂದಿದ್ದೀನಿ, ಅವನು ಕೊಡಕ್ಕೆ ಅಂತ. ಹಾಗಾದ್ರೆ ಕಾಲೇಜ್ ಹತ್ರ ಬೇಗ ಹೋಗಿ ನೀನೆ ದುಡ್ಡು ಕೊಟ್ಟು ಬಂದ್ಬಿಡಪ್ಪ. ಖಂಡಿತ ಹೋಗ್ತೀನಮ್ಮ. ಸರಿಪ್ಪ. ಏನೋ ಕಾಣತನ ಇಲ್ಲ. ಬನ್ನಿ ಬನ್ನಿ, ಹತ್ರ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ. ನಮ್ ಶೈಲೇಶ್ ಪಿಕ್ನಿಕ್ ಗೆ ಹಣ ಇಲ್ಲದೆ ಹೋಗಿದಾನೆ, ಅದಕ್ಕೆ ಅವ್ನು ನೋಡೋಣ ಅಂತ ಹೋಗ್ತಿದ್ದೀನಿ. ಈಗ ನಾನು ಬರ್ತೀನಿ ಕಣ. ಅಮ್ಮ ಬರಿಲ್ವೇನೆ? ಅಮ್ಮನ್ ಕೇಳ್ಕೊಂಡು ಹೋಗೋಣ ಆಯ್ತಾ? ಸರಿ, ಹತ್ತು ಮತ್ತೆ. ಅಲ್ಲಿ ನೀನ್ ಹೋಗಿ ಅಮ್ಮನ್ ಕೇಳ್ಕೊಂಡು ಬರೋಷ್ಟ್ರಲ್ಲಿ ನಾನ್ ಹೋಗಿ ಹೊಸ ಬಟ್ಟೆ ತಂದ್ಬಿಡ್ತೀನಿ. ಒಂದ್ ನಿಮಿಷದಲ್ಲಿ ಬಂದ್ಬಿಡ್ತೀಯ? ಓ ನಾಟ್ಯ ಶಿರೋಮಣಿ ಮಯೂರಿ, ಡ್ಯಾನ್ಸ್ ಮಾತ್ರ ಬ್ಯೂಟಿಫುಲ್, ಆದ್ರೆ ಮೇಕಪ್ ವಂಡರ್ಫುಲ್. ಈ ಪಿಕ್ನಿಕ್ ಮುಗಿಯೋದ್ರೊಳಗಾಗಿ ನಿನ್ನ ಆಸೆ ಎಲ್ಲ ಏನೇನಿದೆ ಅದೆಲ್ಲ ನೆರವೇರಿಸ್ಕೊಂಡ್ಬಿಡು, ಅದು ಕರೆಕ್ಟ್ ಆಗಿ ನಾನು ಪ್ಲಾನ್ ಮಾಡ್ಕೊಡ್ತೀನಿ. ಈ ಸರಿನಾರು ಸರಿಯಾಗಿ ಪ್ಲಾನ್ ಮಾಡೋಕು. ನನ್ನ ತಲೆ ಅಂದ್ರೆ ಏನ್ ತಿಳ್ಕೊಂಡಿದೆ ಗುರು? ಗಂಟು ನಾಟ್ಯಮಯ್ಯೂರಿ ಗಂಟು.
ಅವನೇ ಜೋಕ್ಸ್ ಮಾಡ್ತಾನೆ. ಸರಿ, ಅವ್ರ ಪಾಡ್ಗೆ ಅವ್ರಿಲ್ಲಿ. ಲೆಟ್ ಅಸ್ ಹ್ಯಾವ್ ಸಮ್ ಫ್ರೀ ಟೈಮ್. ಶೈಲೇಶ್, ನಿಮ್ಮ ಅಣ್ಣ. ಅಣ್ಣ, ನೀನು ಇಲ್ಲಿ? ನಾನು ದುಡ್ಡು ತರೋಷ್ಟಲ್ಲಿ ನೀನು ಹೊರಟ್ಬಿಟ್ಟಿದೆ, ಅದಕ್ಕೆ ನಾನೇ ಬಂದೆ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಟೈಮ್. ಸರಿ ಅಣ್ಣ, ಸೀ ಯು. ನಿನ್ನ ಅರ್ಥಪೂರ್ಣ ನೋಟ, ನಿನ್ನ ಮಾದಕ ಮುಗುಳ್ಳಗೆ, ನಿನ್ನ ಚುಂಬಕ ಸ್ಪರ್ಶ ನನ್ನ ಭ್ರಮಾಲೋಕಕ್ಕೆ ಕರೆದೊಯ್ಯುತ್ತೆ. ಪ್ರೇಮ ಸಾಫಲ್ಯದ ಈ ಕ್ಷಣಗಳು, ನಿನ್ನೊಟ್ಟಿಗಿನ ಮಧುರ ಸ್ಮೃತಿಗಳು, ಮರೆಯಲಾಗದ ಅನುಭವಗಳು, ನಿನ್ನ ಕನಸುಗಳನ್ನು, ನಿನ್ನ ಆಲೋಚನೆಗಳನ್ನು ಕೇಳ್ತಾ ಮೈಮರೆಯೋದೆ ನನ್ನ ಪಾಲಿನ ಸುಂದರ ಕ್ಷಣಗಳು. ನಾವು ಆದರ್ಶ ಪ್ರೇಮಿಗಳಾದಂತೆ ಆದರ್ಶ ದಂಪತಿಗಳು ನೆನೆಸಿಕೊಳ್ಳಬೇಕು. ಹೌದು ಶೈಲೇಶ್, ಅದು ನನ್ನ ಬಹುದಿನಗಳ ಕನಸು. ಪ್ರಾಮಿಸ್? ಪ್ರಾಮಿಸ್. ಈ ಪಿಕ್ನಿಕ್ ಜಾಗ ಎಷ್ಟು ಸುಂದರವಾಗಿದೆ ಅಲ್ಲ ದೀಪು. ನಾವಿಬ್ರು ಇಲ್ಲೇ ಒಂದು ಗುಡಿಸಲು ಕಟ್ಕೊಂಡಿದ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಚೆನ್ನಾಗೇನೋ ಇರುತ್ತೆ, ಆದ್ರೆ ನೀನು ಹೂ ಮಾಡಕ್ ಏನ್ ಮಾಡ್ತಿ? ನಿನ್ನ ಮೊದಲು ಮಾಡ್ಕೊಂಡ್ಮೇಲು ನಾನು ಹೂ ಮಾಡ್ಕೊಂಡೇ ಬರ್ಬೇಕು ಅಂತೀಯಾ? ಅಯ್ಯೋ ಹುಚ್ಚಿ, ಸುಮ್ನೆ ತಮಾಷೆಗೆ ಮಾತಾಡಿದ್ರು ಕೋಪ ಮಾಡ್ಕೊತೀಯ. ಬೇಡ ದೀಪು, ಅದೆಲ್ಲ ಮದುವೆ ಆದ್ಮೇಲೆ. ನಡುಗರು ಕಣ್ ತಪ್ಪು ಮಾಡ್ಕೋ, ಅದು ನೋಡ್ತಾ ಇದ್ರೆ ನಾನು ನೀರಿಗೆ ಇಳಿಬಿಟ್ಲ ಅನ್ಸುತ್ತೆ. ನೀನ್ ನೀರಿಗೆ ಇಳಿದ್ರೆ ಅವಳು ನೀರು ಕುಡಿಸ್ಬಿಡ್ತಾಳೆ. ಅವಳು ಸುಲಭವಾಗಿ ಬಗ್ಗೋಳಲ್ಲ. ಆದಷ್ಟಾಗ ಇಲ್ಲಿಂದ ಹೋಗಿ ಅವಳಿಗೆ ಶೂಟ್ ಮಾಡಕ್ಕೆ ಏರ್ಪಾಡು ಮಾಡಿ. ಅಯ್ಯೋ, ಕಾ ಬಿಟ್ಟು ಹೋಗ್ಲಿದ್ರು. Thank you.
ಅಣ್ಣ ನಾನೊಬ್ಬ ಅವರೆಲ್ಲ ಫೆಲೋ, ನೀನ್ ಐಡಿಯಾ ಕೇಳಿ ಆ ದಿವಾಕರ ಪ್ರಿನ್ಸಿಪಾಲ್ ಕೈ ಸಿಕ್ಕಿ ಕಾಲೇಜ್ ಡಿಸ್ಮಿಸ್ ಆಗೋಗ್ತಿದ್ನಲ್ಲೋ,
ಜೊತೆಗೆ ಅವ್ರ ಅಪ್ಪನ ಹೆಸರಿಗೆ ಮಸಿ ಬೆಳೀತಿದ್ಯಲ್ಲೋ. ಏ ಗುಲ್ಡು, ನೀನ್ ಯಾಕಷ್ಟು ಹೆದರ್ಕೋತೀಯೋ? ಅವರಪ್ಪ ಬರೀ ವ್ಯಾಪಾರಸ್ಥರಲ್ಲ, ರಾಜಕಾರಣಿನೂ ಹೌದು. ಇವನು ಆ ಚಂದ್ರಶೇಖರ್ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕುಖ್ಯಾತಿ, ಐ ಆಮ್ ಸಾರಿ, ಪ್ರಖ್ಯಾತಿ ಹೊಂದಿದ್ದಾರೆ ಗೊತ್ತಾ? ಬೇಪ್ತಕ್ರಿ. ಹಲೋ ಕೊಂಡಸ್ವಾಮಿ, ನಾನು ಚಂದ್ರಶೇಖರ್ ಮಾತಾಡ್ತಿರೋದು. ಹಕ್ಕಿಗಳೆಲ್ಲ ಸೇಫ್ ಆಗಿ ಬಂದು ತಲುಪುದು ತಾನೆ? ಓಕೆ, ಮುಂದಿನ ವಾರ ಇನ್ನೊಂದು ಬ್ಯಾಚ್ ಕಳಿಸ್ತಾ ಇದ್ದೀನಿ, ಅದನ್ನ ದುಬೈನಿಂದ ಕುವೈಟ್ಗೆ ಶಿಫ್ಟ್ ಮಾಡ್ಬಿಡು. ನನ್ನ ಮಧ್ಯಾಹ್ನದ ಲಂಚನ್ನ ಸ್ವಿಟ್ಜರ್ಲೆಂಡ್ನಲ್ಲಿ ಇರೋ ಹೋಟೆಲ್ನಲ್ಲಿ ಅರೇಂಜ್ ಮಾಡು. ಹುಲ್ಲು ಹುಲ್ಲು ಎಷ್ಟು ಟನ್ ಬೇಕು ಅನ್ನೋದನ್ನ ಪಿಂಟು ಅಂತ ಕೇಳಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡು. ಎಸ್ ಓಕೆ. ಅಮ್ಮ ನಾನು ಸೋತ್ ಬರಮ್ಮ. ಅಮ್ಮ ಈ ಸೋಪ್ ತಂದಲ್ಲ ಸೈಲೇಶ್ ಅಂದ್ರು. ನೀನ್ ಸೋಪ್ ಮುಗ್ದೋಗಿದೆ ಕಣೋ, ಇವತ್ತು ಒಂದಿನ ತಾನೆ, ಇದನ್ನ ಹಾಕೋ. ಬೇಡ ಬಿಡಮ್ಮ, ಸೋಪ್ ಇಲ್ಲ, ಸ್ನಾನ ಮಾಡ್ತೀನಿ. ಸರಿಯಪ್ಪ ನಿನ್ನ ಇಷ್ಟ. ದೀಪು ದೀಪು ನನ್ ಸೋಪ್ ಕೊಡ್ಲಾ? ಓ ನೀನು ನನ್ ಸೋಪ್ ಉಪಯೋಗಿಸ್ತೀಯ? ಅಮ್ಮ ಸ್ವಲ್ಪ ಬೆನ್ನು ಕೊಡಮ್ಮ. ಅಮ್ಮ ಬೇಗ ಬಾಮ್ಮ, ಸ್ವಲ್ಪ ಬೆನ್ನು ಜೀವಂತೆ. ಅಲ್ಲಲ್ಲಮ್ಮ ಸ್ವಲ್ಪ ಕೆಳಗಡೆ ಹೋಗಮ್ಮ, ನೀನು ಬೆನ್ನು ಜೊಕೆ ಬರೋದಿಲ್ಲ. ಬೇಗ ಉಜ್ಜಮ್ಮ, ನಾನು ಸಿನಿಮಾಕ್ ಹೋಗ್ಬೇಕು ಗೊತ್ತಾಗುತ್ತೆ. ದೀಪು ದೀಪು ಯಾವ ಸಿನಿಮಾ ಹೋಗ್ತೀಯಾ? ಏ ಕಳ್ಳಿ ನೀನ ನೋಡಮ್ಮ. ಅವಳು ಶೇಖರ್ ಅವರು ನಿಮ್ಮನ್ನ ಕಾಣ್ಲಿಕ್ಕೆ ಬಂದಿದ್ದಾರೆ, ಒಳಗಡೆ ಕಳಿಸ್ಬಹುದ ಸರ್? ಸರಿ ಕಳ್ಸು. ಓಕೆ ಸರ್, ತಾ ಒಳಗಡೆ ಹೋಗ್ಬೋದು. ಬರಬೇಕು ಬರಬೇಕು, ಪಾರ್ಟಿ ಮುಖಂಡರು ಬರೋರು ಮನೆಗೆ ಭಾಗ್ಯಲಕ್ಷ್ಮಿ ಬಂದಾಗಾಯ್ತು. ಏನಯ್ಯ ಚಂದ್ರು, ಇನ್ನೂ ನಿನ್ನ ತಮಾಷೆ ಹೋಗಿಲ್ವಲ್ಲ? ಹೇಗಿದೆ ನಿನ್ ಆಮದು ರಫ್ತು ವ್ಯಾಪಾರ? ನಿನ್ನಂತ ದೇಶ ಸೇವಕರು ರಾಜಕೀಯ ಮುಖಂಡರುಗಳ ಕೃಪಾಶಯ ಇರೋ ತನಕ ನನ್ನ ವ್ಯಾಪಾರದಲ್ಲಿ ಯಾವ ತಾಪತ್ರಯನೂ ಇಲ್ಲ. ಎಂಥ ದೊಡ್ಡ ಮಾತಯ್ಯ ನಿಂದು, ನೀನ್ ಇಲ್ದಿದ್ರೆ ನಾನು ರಾಜಕೀಯದಲ್ಲಿ ಚೀಫ್ ವಿಪ್ ಆಗೋದು, ನೀನು ಸಮಾಜದಲ್ಲಿ ಗಣ್ಯ ವ್ಯಕ್ತಿ ಅನ್ನಿಸ್ಕೊಳ್ಳೋದು ಹೇಗಯ್ಯ ಸಾಧ್ಯ ಆಗ್ತಾ ಇತ್ತು? ನನಗೆ ಅರ್ಥ ಇದ್ದೇನೆ. ನಾವು ಚಿಕ್ಕನಲ್ಲಿ ಒಂದು ಕ್ವಾರ್ಟರ್ ಅರ್ಯಾಕ ಜಗಳ ಆಡ್ತಿದ್ರು. ಎಲ್ಲರೂ ಪ್ಯೂರ್ ಸ್ಕಾಚ್ ಇಂಪೋರ್ಟೆಡ್. ಬರೀ ಅರ್ಯಾಕ ಜಗಳಗಳೇನು, ನಾನು ನೀನು ಗುಜರಿಯಿಂದ ತಂದ ಪ್ಯಾಂಟು ಶರ್ಟ್ ಅನ್ನ ಅದೇ ಗುಜರಿಗೆ ಹೋಗಿ 5 ರೂಪಾಯಿ ಲಾಭಕ್ಕೆ ಮಾರಿದ್ದು ಸಹ ಬರ್ತಿಲ್ಲ. ಆವಾಗ ಕಡ್ಲೆಕಾಯಿ, ಈಗ ಗೋಡಂಬಿ. ನಿನಗೆ ವಯಸ್ಸಾಗ್ತಾ ಇದ್ರು ನಿನ್ನ ಜ್ಞಾಪಕ ಶಕ್ತಿಗೆ ವಯಸ್ಸಾಗ್ಲಿಲ್ಲ ನೋಡು. ಅದೇನೇ ಅದು ಇದ್ದಕ್ಕಿದ್ದ ಹಾಗೆ ಬಾಲ್ಯ ಸ್ನೇಹಿತ ನೆನಪಾಗಿದ್ದು. ಎಲೆಕ್ಷನ್ ಬಂತಲ್ಲಪ್ಪ. ಆಗಿದೆಯಾ ಪಾರ್ಟಿ ಫಂಡ್ ಕಲೆಕ್ಷನ್? ಆ ಪಾರ್ಟಿ ಫಂಡ್ ವಿಷಯಕ್ಕೇನೆ ಬಂದದ್ದು. ಈ ಸರ್ತಿ ನಮ್ ಪಾರ್ಟಿಗೆ ಮೆಜಾರಿಟಿ ಸಿಗೋದು ಗ್ಯಾರಂಟಿ, ಹಾಗೆ ನಾನು ಮಂತ್ರಿ ಆಗೋದು ಅಷ್ಟೇ ಗ್ಯಾರಂಟಿ. ಅದು ನನಗೂ ಗೊತ್ತಿದೆ ಕಣೆಯ. ಪಾರ್ಟಿ ಫಂಡ್ ಎಷ್ಟು ಬೇಕು? 5 ಲಕ್ಷ ಪಾರ್ಟಿ ಫಂಡ್ಗೆ, 2 ಲಕ್ಷ ಸ್ವಂತ ಫಂಡ್ಗೆ. ಇದೇನೆ ಹೊಸ ಸ್ಟೈಲು, ಪಾರ್ಟಿಗೆ ಬೇರೆ ಸ್ವಂತಕ್ಕೆ ಬೇರೆ? ಅಲ್ಲೇ ಇರೋದು ಬದುಕೋ ಮಾರ್ಗನ ನಿಮಗೆ ನಾನು ಹೊಸದಾಗಿ ಹೇಳ್ಕೊಡ್ಬೇಕಾ? ನೋಡು ಚಂದ್ರು, ನನ್ನ ಪಾಲಕ್ಕೆ ಬರಬೇಕಾಗಿರೋ 2 ಲಕ್ಷನ ನನ್ನ ಮಗನ ಹೆಸರಿನಲ್ಲಿ ಕೊಂಡ್ಕೊಂಡಿರೋ ರಬ್ಬರ್ ಪ್ಲಾಂಟೇಷನ್ಗೆ ಸೇರೋ ಹಾಗೆ ಮಾಡು. ಐ ಸಿ, ಬಟ್ ಆನ್ ಒನ್ ಕಂಡೀಷನ್. ಒಂದಲ್ಲಿದ್ರೆ 100 ಕಂಡೀಷನ್ ಹಾಕಪ್ಪ. ನೀನ್ ಕೊಡೋ ದುಡ್ಡು ಮುಂದೆ ಎಂತ ಕಂಡೀಷನ್ ಹಾಕಿದ್ರು ಅಡ್ಜಸ್ಟ್ ಮಾಡ್ಕೋತೀನಿ. ನೋಡೋ ರಾಜಶೇಖರು, ನನ್ನ ಎಕ್ಸ್ಪರ್ಟ್ ಬಿಸ್ನೆಸ್ ನಿನಗೆ ಗೊತ್ತಾಗಿದೆಯಲ್ಲ. ಹೆಣ್ಣು ಮಕ್ಕಳಿಗೆ
ವಿದೇಶದಲ್ಲಿ ಕೆಲಸ ಕೊಡಿಸೋ ಧರ್ಮ ಕಾರ್ಯಕ್ಕೆ ಲೈಸೆನ್ಸ್ ಮಾಡಿಸ್ಕೊಡ್ಬೇಕು. ಇದು ಸ್ವಲ್ಪ ಕಷ್ಟದ ಕೆಲಸನೇ ಚಂದ್ರು. ಪಾರ್ಟಿಗೂ ಫಂಡ್ ಬೇಕು, ನಿನ್ನ ಸ್ವಂತಕ್ಕೂ ಫಂಡ್ ಬೇಕು, ಜ್ಞಾಪಕ ಇದೆ ತಾನೆ? ಆಯ್ತಪ್ಪ, ಒಪ್ಕೊಂಡ ಮೇಲೆ ಇಲ್ಲ ಅನ್ನಕ್ಕಾಗಲ್ಲ. ಗುಡ್. ಇದು ಪಾರ್ಟಿ ಫಂಡ್ಗೆ, ನನ್ನ ಕೆಲಸ ಮುಗಿದ ಮೇಲೆ ನಿನ್ನ ಸ್ವಂತಕ್ಕೆ. ಬಹಳ ಸಂತೋಷ. ನಾನಿನ್ನು ಬರಲ? ಅಕ್ಕ ಅಕ್ಕ ಬೇಗ ಬಾಕ, ಶೂಟಿಂಗ್ ಹೋಗಕ್ ಹೊತ್ತಾಗುತ್ತೆ. ಹೋಗೋಣ ಚಿಂತು, ಇಷ್ಟು ಅವಸರ ಯಾಕೆ ಮಾಡ್ತೀಯ? ನಾವೇನ್ ಪಾಲ್ಟ್ ಮಾಡಕ ಹೋಗ್ತೀವಿ? ಪಾಲ್ಟ್ ಅಲ್ಲಕ ರೋಲು. ನಡಿಯೋ ಬಾಯ್ ಮುಚ್ಕೊಂಡು. ರೋಲ್ ಅಂತೆ ರೋಲು, ಯಾವಾಗ ನೋಡಿದ್ರು ದೊಡ್ಡ ಕಾಲೇಜ್ ಓದೋ ನಂಗೆ ಲೆಕ್ಚರ್ ಕೊಡ್ತೀವಿ. ಅಕ್ಕ ನಮ್ ದೀಪು ಮಾವ ಯಾವ ಪಾಲ್ಟ್ ಮಾಡ್ತಾರೆ ಗೊತ್ತಾ? ಏ ನಮ್ ದೀಪುನ ಏನಂತ ತಿಳ್ಕೊಂಡಿದೀಯಾ? ದೊಡ್ಡ ಹೀರೋ ಅರುಣ್. ನಂಗ್ಯಾಕೋ ತುಂಬಾ ಭಯವಾಗ್ತಿದೆ. ನಿಮ್ಮಪ್ಪ ಅಮ್ಮ ನನ್ನ ಸೊಸೆಯಾಗಿ ಮಾಡ್ಕೊಳಕ್ ಇಷ್ಟಪಡ್ತಾರೋ ಇಲ್ವೋ? ನನ್ಗಿರೋ ಆಸರೆ ನೀವ್ ಮಾತ್ರ, ನೀವು ಮಾತ್ರ ಖಂಡಿತ ಕೈ ಬಿಡಲ್ಲ ತಾನೆ? ಜ್ಯೋತಿ, ನಾನು ತುಂಬಾ ಶ್ರೀಮಂತರ ಮಗನೇ ಆಗಿರ್ಬೋದು, ಮೇಲ್ಜಾತಿಯವನೇ ಆಗಿರ್ಬೋದು, ಸಮಾಜದ ಕಣ್ಣಲ್ಲಿ ನಿನ್ನ ವೇಷ್ಯ ಮಗಳೇ ಆಗಿರ್ಬೋದು, ಆದ್ರೆ ಈ ಯಾವುದೇ ಕಾರಣಗಳು ನಮ್ಮಿಬ್ಬರ ವಿವಾಹಕ್ಕೆ ಅಡ್ಡಿ ಬರಲಾರ್ದು. ಎಂದೆಂದಿಗೂ ನೀನು ನನ್ನ ಸಹಧರ್ಮಿಣಿ. ನಿಮ್ ಮಾತ್ನ ನಾನ್ ನಂಬ್ಲ. ನಿಮ್ಮನೆಗೂ ಜ್ಯೋತಿ, ಯಾಕೆ ಭಯಾನ? ಏನೇ ಚಿನಾಲಿ, ನನ್ ಕಣ್ ಮುಂದೆ ನನ್ ದೀಪನೇ ತಗೋತೀಯ? ಹುಡುಗಿ ಸಾರಿ ಸರ್, ಬೇಜಾರು ಮಾಡ್ಕೊಬಿಡಿ, ಆ ಹುಡುಗಿಗೆ ಏನೂ ಗೊತ್ತಿಲ್ಲ. ಪ್ಲೀಸ್ ಎಕ್ಸ್ಕ್ಯೂಸ್ ಸರ್. ಏನ್ ಬಂದಿ ಇದು? ನನ್ನೇ ಕೇಳ್ತಿದ್ಯಾ? ನನ್ ಕಣ್ಣೆದ್ರಿಗೆ ಈ ಬಂದಳನ್ನ ತಪ್ಕೋತಿದ್ಯಾ? ನಾನ್ ಕೇಳ್ಬಾರ್ದ ಮಲ್ಲಿ? ನಾನು ಆಕ್ಟ್ ಮಾಡ್ತಾ ಇದ್ದೀನಿ, ನಿಜವಾಗ್ಲೂ ಇದು ಸಿನಿಮಾ. ಮಲ್ಲಿ ನಿನ್ ಮನೆ ಹೋಗು, ನಿನ್ನ ಅನುಮಾನಕ್ಕೆ ನಾನು ಸಮಾಧಾನ ಹೇಳ್ತೇನೆ. ಶೈಲೇಶ್ ಸೀದಾ ಮನೆ ಕರ್ಕೊಂಡು ಹೋಗು. ಐ ಆಮ್ ಸಾರಿ ಮೇಡಮ್. ಏ ಏನ್ ಕನ್ಸ್ ಕಾಣ್ತಾ ಇದೀಯಾ? ಒಂದಲ್ಲ ನೂರಾರು ಕನಸು ಕಾಣ್ತಾ ಇದೆ. ನೀಲಿ ಆಕಾಶದಾಗಿರೋ ಚುಕ್ಕಿ ಚಂದ್ರಮರ ಮಧ್ಯೆ ನೀನ್ ಮಿನಕ್ತಾ ಮಿನಕ್ತಾ ನಕ್ಷತ್ರಗಳ ಜೊತೆ ಸೇರೋದಂಗೆ, ಆ ಚುಕ್ಕಿಗಳೆಲ್ಲ ನಿನ್ನ ಹಿಡ್ಕೊಂಡಂಗೆ, ನೀನು ಮಾತ್ರ ಚಂದ್ರನ್ ಸೇರೋ ಆಸೆಯಿಂದ ಚಂದ್ರನ ಹತ್ರ ಹೋದಂಗೆ, ನಿನ್ನ ಉಳಿಸ್ಕೊಳಕ್ಕೆ ನಾನು ಚಂದ್ರನ್ ಕಿತ್ತು ನಿನ್ನ ಕರಿನಲ್ಲಿ ಬಚ್ಚಿಟ್ಕೊಂಡು ಚಂದ್ರ ನನ್ನ ಹತ್ರ ಇದ್ದಾನೆ, ಚಂದ್ರಪ್ಪ ನನ್ನ ಹತ್ರ ಇದ್ದಾನೆ ಅಂತ ಕೂಕೊಂಡಂಗೆ. ಅಷ್ಟಲ್ಲಿ ಅಷ್ಟರಲ್ಲಿ ನಾನ್ ಬಂದು ನಿನ್ನ ನೆಬ್ಬಿಸ್ಬಿಟ್ಟೆ ಅಲ್ಲ. ಅಯ್ಯೋ ಹುಚ್ಚಿ, ನಿನ್ಗೆ ಯಾಕಿಂತ ಹುಚ್ಚು ಕಲ್ಪನೆ ಬಂತು? ನೋಡು ಮಲ್ಲಿ, ನಿನ್ನ ಹೊಳೆವ ಎರಡು ಕಣ್ಣುಗಳಲ್ಲೇ ಆ ನಕ್ಷತ್ರಗಳ ಪ್ರತಿಬಿಂಬ ಕಾಣಬಲ್ಲೆ. ಹುಚ್ಚು ಹಿಡಿಸುವ ನಿನ್ನ ಮುಗ್ಧ ಮುಖದಲ್ಲೇ, ನಿನ್ನ ಮಂದಹಾಸದಲ್ಲೇ ಆ ಚಂದ್ರಮನ ಕಾಣಬಲ್ಲೆ. ಆ ನಿನ್ನಲ್ಲೇ ಆ ಚುಕ್ಕಿ ಚಂದ್ರಮನೆಲ್ಲ ಕಾಣೋ ಸುಯೋಗ ಇರುವಾಗ ನಾನ್ಯಾಕೆ ಬೇರೆ ಕನಸುಗಳನ್ನು ಕಟ್ಕೊಳ್ಳಿ? ಮಲ್ಲಿ, ನಾನು ದೊಡ್ಡ ಹೀರೋ ಆದ್ರೂ ಸರಿ, ದೊಡ್ಡ ಝೀರೋ ಆದ್ರೂ ಸರಿ, ನಿನ್ ಬಿಟ್ಟು ಬೇರೆ ಹೆಣ್ಣನ್ನ ನನ್ನ ಜೀವನ ಸಂಗಾತಿಯಾಗಿ ಕನಸು ಕೂಡ ಕಾಣಲಾರ.
ಲೆಟರ್ ನೀನು ನಂಗ್ಯಾಕ್ ಬರೀಬಾರ್ದು ಲವ್ ಲೆಟರ್ ರಂಗ್ ರಂಗಾಗಿ ಬರದೆ ಬರೀತೀನಿ ಲವ್ ಲೆಟರ್ ಮಾತು ಮೌನ ಮೋಹ ಬಿಕ್ಕಿ ಸ್ನೇಹ ಚಂದ ನಂತು ಸುತ್ತಿ ಬೆಂಕಿ ಬಯಕೆ ನನ್ನ ಮುತ್ತಿ ನಂಗೆ ನಿನ್ನ ಗಿಳು ಹತ್ತಿ ಬಂದಿ ಬಂದಿ ಲವ್ ಲೆಟರ್ ಬೇಕೇ ಬೇಕು ಲವ್ ಲೆಟರ್ ದಂಡಿ ದಂಡಿ ಲವ್ ಲೆಟರ್ ಬೇಕೇ ಬೇಕು ಲವ್ ಲೆಟರ್ ರಂಗ್ ರಂಗಾಗಿ ಬರದೆ ಬರೀತೀನಿ ಲವ್ ಲೆಟರ್ ನೀನು ನಂಗೆ ಬರೀಬಾರ್ದು ಲವ್ ಲೆಟರ್ ನಿನ್ನಂತ ಸಮಾಜಘಾತಕ ಯೋಧ ಸಂಚಾತವರು ನಾನು ನನ್ನ ಪ್ರಾಣ ಹೋಗುವಂತ ಸಂದರ್ಭ ಬಂದ
ನಿನ್ನ ಮೇಲೆ ಕೇಸ್ನ ವಾಪಸ್ ಹೋಗ್ತಾ ಇದ್ದಿಲ್ಲ. ಕ್ರಿಮಿನಲ್ ಲಾಯರ್ ಶಿವಮೂರ್ತಿ ಮಗನ, ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತು. ಈ ಕೆಲಸಕ್ಕೆ ಫೋಟೋಗ್ರಾಫರ್ ಕಾಣಿಸ್ತಾ ಸರಿ. ಗುಡ್ ಮಾರ್ನಿಂಗ್ ಬೇಬಿ. ನೀನು ಟಿಫಿನ್ ಬೇಗ ಬರ್ಲಿಲ್ವಲ್ಲ, ಅದಕ್ಕೋಸ್ಕರ ಕೂಡಿಸ್ತಾ ಕೂತಿದ್ದೀನಿ. ಯಾಕಮ್ಮ ಯೋಚಿಸ್ ಲೇಟ್ ಮಾಡಿದೆ? ಸಾರಿ ಬೇಬಿ, ಸರಿ ನಮ್ಗೆ ಸ್ಪೆಷಲ್ ಪ್ರಾಬ್ಲಮ್ ಇದೆ ಗೊತ್ತಾ ನಿಮ್ಗೆ, ನಿನ್ನೆ ಒಂದು ರಿಹರ್ಸಲ್ ಸಿಕ್ತು ಅದಕ್ಕೆ ಲೇಟ್ ಆಯ್ತು. ಐ ಸೀ, ಏನಾದ್ರು ನಿಮ್ ಸ್ಪೆಷಲ್ ಪ್ರೋಗ್ರಾಮ್? ಹೋಗಿ ಬೇಡಿ, ನಿಮ್ ಬಿಸ್ನೆಸ್ ಗಲಾಟೆಗೆ ನನ್ನ ಮರ್ತೆ ಬಿಡ್ತೀರಿ. ವೆರಿ ಸಾರಿ ಬೇಬಿ, ಐ ಆಮ್ ರಿಯಲಿ ವೆರಿ ಸಾರಿ. ಸರಿ, ನನ್ ಪ್ರೋಗ್ರಾಮ್ಗೆ ಒಂದು ಒಳ್ಳೆ ನೆಕ್ಲೆಸ್ ಬೇಕಾಗಿದೆ. ಯಾಕಮ್ಮ ನಿಮ್ ಅಮ್ಮಂದೇ ಬೇಕಾದಷ್ಟು ಇದೆಯಲ್ಲಮ್ಮ, ಅದರಲ್ಲೇ ಒಂದ್ ತಗೋ ನೋಡು. ಆ ನೆಕ್ಲೆಸ್ ಗಿಂತ ಒಂದು ಒಳ್ಳೆ ಪ್ರೆಸೆಂಟೇಷನ್ ನಿನಗ್ ಕೂಡ ಯೋಚನೆ ಮಾಡ್ತಾ ಇದ್ದೀನಿ. ನೆಕ್ಲೆಸ್ ಗಿಂತ ಒಳ್ಳೆ ಪ್ರೆಸೆಂಟೇಷನ್ ಹೆಂಗಡಿ? ಮಂಗಳಸೂತ್ರ. ಹೋಗಿ ಬೇಡಿ. ಹೌದಮ್ಮ, ತಾಯಿಯೋಕ್ ಮುಂಚೆ ಮೊಮ್ಮಕ್ಕಳನ್ನ ಕಣ್ ತುಂಬಾ ನೋಡ್ಬೇಕು ಅಂತ ಆಸೆ ಕಣಮ್ಮ. ಗುಡ್ ಮಾರ್ನಿಂಗ್ ರಾಜ. ಗುಡ್ ಮಾರ್ನಿಂಗ್. ಹೌದು, ಗುಡ್ ಮಾರ್ನಿಂಗ್ ಸರ್. ಕಮೇಶ್, ಬೇಗ ಬಿಸ್ತು ನಿಮ್ ಕ್ಯಾಮ್ರಾ ಕೆಲಸ ಇಲ್ಲ, ನೀನು ಕೈ ಚೌಕ ತರಿಸೋದಕ್ಕೆ ಒಳ್ಳೆ ಅವಕಾಶ. ಈ ಫೋಟೋನ ಚೆನ್ನಾಗಿ ನೋಡು. ಏನಾಗೋದು ಗೊತ್ತಾಗಲ್ಲ, ಈ ಪಾಟಿ ಯಾರು ಅಂತ ಗೊತ್ತಾಗಿದ್ರೆ ಚೆನ್ನಾಗಿತ್ತು. ಕರ್ನಾಟಕ ಕರ್ನಾಟಕ ಕೈ ತುಂಬಾ ಕೆಲಸ. ಕ್ರಿಮಿನಲ್ ಲಾಯರ್ ಹೆಂಡತಿ ಅನ್ನಪೂರ್ಣ ದೇವಿ ಅವ್ರ ಮಕ್ಕಳು ಗೊತ್ತೆ ತಾನೆ? 15 ವರ್ಷಗಳಿಂದ ತಾವೇ ಮುಗಿಸಿದ್ದೆ ಅಂದ್ರಲ್ಲ ಲಾಯರ್, ಆತನ ಹೆಂಡತಿನ ಬಾಸಿ ಅನ್ನಪೂರ್ಣ ದೇವಿ. ಆ ಮೊಬೈಲ್ ಕ್ಯಾಂಟೀನ್ ನಡೆಸಿದ್ರು ಅನ್ನಪೂರ್ಣ ದೇವಿನ ಬಾಸ್. ಅವನ ಮಕ್ಕಳು ತಿಳಿದಿರಬಹುದು. ಕೆಲಸ ಪಡೋದಕ್ಕೆ ಮುಂಚೆ ಮುಂದೆ ಮಾಡಬೇಕು. ಅವನ್ನೆಲ್ಲ ನಮ್ಮ you
ಆದವರಿಗೆ ನಿಮ್ಮ ಪಕ್ಷದ ಆಲಿಂಗನದಲ್ಲಿ ಇರುವುದನ್ನು ನಮಗೆ ಆರ್ಥಿಕವಾಗಿ ಆಗಿದೆ. ಈ ಫೋಟೋ ನೆಗೆಟಿವ್ ಬೆಲೆ ಕೇವಲ 5 ರೂಪಾಯಿ.
ಅದು ನಮ್ ತಾತ ಆಗಿನ ಕಾಲದಲ್ಲಿ ಜಮೀನ್ದಾರು ದೊಡ್ಡ ದೊಡ್ಡ ಶ್ರೀಮಂತರು ಮಹಾರಾಜರುಗಳಿಗೆ ಮಾಡಿಕೊಟ್ಟಿದ್ದ ಆಯುರ್ವೇದದ ಕೆಲವ ಸಂಜೀವಿನಿ ಗೊತ್ತಾಡ. ನಮ್ ಕುಸಿಬೆ ಕುಟ್ಟಿನ ಬಗ್ಗೆ ಮಾತ್ರ ಕೇಳಬೇಡ. ನಮ್ ತಾತ ಬಚ್ಚಿಟ್ಟಿದ್ರು ಅವರ ಗೊತ್ತಿದ್ದಾಗಿ ನಾನು ಪತ್ತೆ ಮಾಡಿದ್ರಿ ಗೊತ್ತಾ? ಅಷ್ಟು ಸುಲಭವಾಗಿ ಹೇಳಕ್ಕಾಗತ್ತ? ಒಂದು ಲಕ್ಷ ರೂಪಾಯಿ ಕೊಟ್ಟ ಹೇಳ್ತೀನಿ. ಒಂದು ಲಕ್ಷ ರೂಪಾಯಿ ಯಾವ್ದು ಕೊಡೋದು? ಅದಕ್ಕಿಂತ ಬೆಲೆ ಬರೋ ಕ್ಯಾಮರಾ ಲಕ್ಷ ರೂಪಾಯಿ ಕೊಟ್ಟರೆ ಸಿಕ್ಕಲ್ಲ. ಒಂದು ಲಕ್ಷ ರೂಪಾಯಿ ಒಂದು ಕ್ಯಾಮರಾ ಅದು ಒಂದಿಂತ ಕ್ಯಾಮರಾ ಅಲ್ಲ ಬರೋ. ಅದು ಕ್ಲಿಕ್ ಮಾಡಿದ್ರೆ ಎಲ್ಲ ಬೆತ್ತಲೆ ಕಟ್ಟ ಗೊತ್ತಲ್ಲ. ಹಾಗಾದ್ರೆ ಆ ಕ್ಯಾಮರಾ ನನಗೆ ಕೊಡ. ಪಾಕರ ನನ್ನ ಮಗ ನೀನು ಮೊದಲ ಫಾರ್ಮಲ ಹೇಳು, ಆಮೇಲೆ ಕ್ಯಾಮರಾ ಕೇಳು ಕೊಡ್ತೀನಿ. ನಾನು ಹೇಳ್ತೀನಿ ಶ್ರೀಮಂತ ನೋಟನ್ ಕಂತೆ ಕೊಟ್ಟನಲ್ಲ 5 ಲಕ್ಷ ರೂಪಾಯಿನ ಕೇಳಿಸ್ತಾ ಅವಾಗೆಲ್ಲ ನಾನೇ ಬಂದು ಚರ್ಚಿಸ್ಕೊಡ್ತೀನಿ. ಖಾಲಿ ಪೇಪರ್ ಮೇಲೆ ಅವ್ರು ಜಮ ಮಾಡಿಸ್ಕೊಳ್ಳೋದು ಮರೆ ಬೇಡ. ನೀನು
ಕೊನೆ ಊಟ, ಚೆನ್ನಾಗಿ ಊಟ ಮಾಡು. ಸ್ವಾಮಿ ಮಾತಾಡ್ತೀವಿ.
ಚೆನ್ನಾಗಿರೋ ಫೋಟೋ ತಗೊಳ್ಳಯ್ಯ. ಕಾಸಿಷ್ಟು ಬೇಕಿದೆ? ಆ ಸಾಧನ ಬರುವಂತೆ ಮತ್ತೆ ಸುಧಾರಿಸ್ಕೊ. ಯಾರಿಗೆ ಕಳ್ಸಕ್ ಫೋಟೋ? ನಿಮ್ ಮಗ ಮಾಡೋ ಕಳ್ಸಕ? ಮದ್ವೆನೂ ಇಲ್ಲ, ಮದ್ವೆನೂ ಇಲ್ಲ. ನಾನು ದೊಡ್ಡ ಫಿಲ್ಮ್ ತರ ಆಗ್ಬೇಕು ಅಂತೀನಿ, ಅದಕ್ಕೆ ಫೋಟೋ ತಗೊಳ್ಳು. ಮತ್ತೆ ಪಸಂದ ಫೋಟೋ ತಗೊಳ್ಳಯ್ಯ. Thank you.
ಸ್ವಲ್ಪ ಸ್ವಲ್ಪವಾಗಿ ಸವಿತೀನಿ
ನನ್ನ ಈ ಕೆಲಸಕ್ಕೆ ಯಾರು ಅಡ್ಡಿ ಬರಕ್ಕಾಗಲ್ಲ ಮಲ್ಲಿ, ಯಾರು ಅಡ್ಡಿ ಬರಕ್ಕಾಗಲ್ಲ. ಸುದ್ದಿ ಗೊತ್ತಾಗದೆ ನನಗೆ ತುಂಬಾ
ಹಲೋ ನಮಸ್ಕಾರ ಸರ್, ಯಾರು ಶೈಲೇಶ್ ಅಲ್ಲ? ಅಮ್ಮ ಅಲ್ಲಿಲ್ವಾ? ಅಮ್ಮ ಮನೇಲಿ ಇಲ್ವಲ್ಲಪ್ಪ. ನಮಸ್ಕಾರ ಅಪ್ಪ. ನಮಸ್ಕಾರ ಅಪ್ಪ. ಇಲ್ಲೋನ್ರಿ, ನಿನ್ನೇ ಮುಡ್ಕೊಂಡು ಹೋಗಿ ತಪ್ಪ ಎಂದಿನೇ ಫೋನ್ ಅಲ್ಲಿ ಹೇಳಿದ್ದಲ್ಲ ಪಾವ, ಈ ತರ ಹೊರಗಡೆ ಹೋಗ್ಬೇಡಿ, ನಿಮ್ ಜೀವಕ್ಕೆ ಅಪಾಯ ಅಂತ. ಅಯ್ಯೋ, ಮನಸ್ಸಿಗೆ ನೆಮ್ಮದಿನೇ ಇಲ್ಲಪ್ಪ ಸಾರ್ತಿ. ಅವ್ರು ಯಾರ ಅಪ್ಪಕೊಂಡು ಓಡಾಡೋದನ್ನ ನೆನೆಸ್ಕೊಂಡ್ರೆ ನನ್ನ ಹೃದಯ ಕಿತ್ತುಕೊಂಡು ಬರ್ತಾಗ್ತಪ್ಪ. ಆಮೇಲೆ ಫೋಟೋಗ್ರಾಫರ್ ಕಮಿಷನರ್ ಅರೆಸ್ಟ್ ಮಾಡೋಕ್ಕೆ ಬಹಳ ಹೆಲ್ಪ್ ಮಾಡುತ್ತೆ. ಬಹುಶಃ ಆ ರೌಡಿಗಳು ಇದೇ ಕಾರಣಕ್ಕೆ ಅವಳನ್ನ ಕೊಲೆ ಮಾಡಿರ್ಬೋದು. ಅದೇ ರೀತಿ ಆಮಲಂಗೆ ಏನಾದ್ರೆ ಹೆಚ್ಚು ಕಡಿಮೆ ಆದಿ ತುಂಬ ಶೈಲೇಶ್ ಅವ್ರು ನೋಡ್ಕೊಂಡು ರಸ್ತೆಗಿರಿ ಬೆಟ್ಟದ ಹತ್ರ ಹೋಗಿದಾಗಪ್ಪ. Thank you.
Thank you.